ವರದಕ್ಷಿಣೆಯ ದಾಹಕ್ಕೆ ಯುವತಿ ಬಲಿ, ಆರೋಪಿ ಗಂಡ ಅತ್ತೆ ಮಾವ ಬಂಧನ. ಹೌದು, ವರದಕ್ಷಿಣೆಯ ದಾಹಕ್ಕೆ ಯುವತಿ ಬಲಿಯಾದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಬಿಸನಾಳ ಗ್ರಾಮದಲ್ಲಿ ನಡೆದಿದೆ. ರೇಖಾ ಗಂಡ ಪರಸಪ್ಪ ಬಿಳಗಿ ಕೊಲೆಯಾದ ಮಹಿಳೆ. ಮದುವೆಯಾಗಿ ಸುಮಾರು 2.5 ವರ್ಷ ಕಳೆದಿತ್ತು. ಈ ಮೊದಲು ಜಗಳವಾಡಿ ರೇಖಾ ತವರು ಮನೆಗೆ ಹೋಗಿದ್ದಾಳೆಂದು ತಿಳಿದು ಬಂದಿದೆ. ಸರಿಯಾಗಿ ಬಾಳ್ವೆ ಮಾಡುವುದಾಗಿ 3 ಜನ ಹಿರಿಯರನ್ನು ಕರೆದುಕೊಂಡು ಹೆಂಡತಿಯ ತವರು ಮನೆಯಾದ ಬಬಲೇಶ್ವರ ತಾಲೂಕಿನ ಮಮದಾಪುರ ಗ್ರಾಮದಿಂದ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದಿದ್ದ ಗಂಡ ಪರಸಪ್ಪ ಬೀಳಿಗೆಗೆ ಕರೆದುಕೊಂಡು ಬಂದ. 5 ದಿನಗಳಲ್ಲಿ ತನ್ನ ಮನೆಯಲ್ಲಿ ತನ್ನ ಹೆಂಡತಿಯನ್ನು ಕೊಲೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸುದ್ದಿ ತಿಳಿದ ತಕ್ಷಣ ಬಾಗಲಕೋಟೆ ಜಿಲ್ಲಾ ಡಿವೈಎಸ್ಪಿ ಪ್ರಶಾಂತ್ ಮುನ್ನಳ್ಳಿ, ಬಿಳಗಿ ಸಿಪಿಐ ಎಸ್ಎಸ್ ಕಮತಗಿ, ಪಿಎಸ್ಐ ಎನ್ಎಸ್ ಸಿಮಾನಿ ಹವಾಲ್ದಾರ್, ಎಸ್ಎಚ್ ದಳವಾಯಿ, ಬಿಆರ್ ಮುರನಾಳ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರನ್ನು ಕೂಡ ಬಂಧಿಸಿ ಇನ್ನಿಬ್ಬರ ಶೋಧನೆಗಾಗಿ ಪೊಲೀಸರು ಜಾಲ ಬೀಸಿದ್ದು, ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಉನ್ನತ ಮಟ್ಟದ ತನಿಖೆ ಕೈಗೊಂಡಿದ್ದಾರೆ. ರಿಯಾಸ್ ಅತ್ತಾರ್, ಜೆಕೆ ನ್ಯೂಸ್ ಕನ್ನಡ, ಬೆಳಗಿ. ಹಿಂಗ ಅನ್ಯಾಯ ಮಾಡಬಾರ್ದ, ಒಬ್ರು ಹೆಣ್ಣು ಮಕ್ಕಳು ದ್ರೋಹ ಮಾಡಬಾರ್ದ. ಆಡಿಯಾಗಲಿ ಒಬ್ರು ಮಗಳಿಗೆ ಕೊಡುತ್ತಾರಪ್ಪ ಅಂದ್ರ ಎಂತ ಅನ್ಯಾಯ ಹೇಳ್ರಿ. ನಮ್ಮೂರಿಗೆ ಹೆಣ್ಣ ಗಂಡನ ಇಡಂಗಿಲ್ಲ. ಇವ್ರು ಯೋಚನೆ ಇಲ್ಲಿ ಬೀಳ್ಗ್ಯಾರ ಅನ್ನೋದು ಹಿಡಿಕೊಡೋದಿಲ್ಲ. ಮತ್ ನಾವ ಅದಕ್ಕಾಗಿ ಎಲ್ಲ ಬೀಳ್ಗ್ಯಾರ ಮಂದಿ ಕೂಡ ನಿರ್ಣಯ ತಗೋಬೇಕು. ಅದಕ್ಕೆ ಊರಾನವ್ರು ಅದಕ್ಕೆ ಬದ್ದಿದ್ವಿ. ನಾವ ಕೋರ್ಟ್ನಾಗಾದ್ರು 20 ತಿಂಗಳ ಕರ್ಕೊಂಡು ಸಾಕ್ಷಿ ನೋಡ್ತೀವಿ. ಇವ್ರನ್ನ ಊರಾಗ ಇಡಬಾರ್ದು ಅನ್ನೋ ಹಂಗ ನಮ್ಮ ಊರ್ ಮರ್ಯಾದೆ ಹೋಗೈತೆ. ಇಂತ ಮುಗ್ಧ ಸ್ವಭಾವದ ಹೆಣ್ಮಕ್ಳನ್ನ ವಿನಾಕಾರನ ಕೊಡುತ್ತಾರಪ್ಪ ಅಂದ್ರ ಇದ್ ನಮ್ಮ ಊರಿಗೆ ಕೆಡಗಾಲ. ಅದಕ್ಕಾಗಿ ಇಂತ ಮಂದಿ ಇರಬಾರ್ದು ಅಂತೇಳಿ ಈಗಾದ್ರೂ ಕೋರ್ಟ್ನಾಗ ಜಡ್ಜಿ ಮುಂದೆ ನಾವು ಸಾಕ್ಷಿ ಹೇಳ್ತೇವ, ಇದಕ್ ಬದ್ದಾಗಿರ್ತೇವ. ಸಾಕ್ಷಿ ಹೇಳ್ತೀವ್ರಿ ನಾವ 20 ಆಳ ನಮ್ಮ ಊರ್ ಹಿರಿಯರೆಲ್ಲ. ಇವ್ ಬಹಳ ಅನ್ಯಾಯ ಮಾಡ್ಯಾನು. ಇಂತ ದ್ರೋಹಿಗಳು ನಮ್ಮ ಊರಾಗ ಇರಬಾರ್ದ. ಇವ್ರು ಯಾವಲ್ಲಿ ಜೈಲಿಗೆ ಕೊಳ ತಗೋಬೇಕು. ಇವ್ರ ಅಟ್ ನಿರ್ಣಯ ತಗೊಂಡಿ ನಮ್ಮ ಊರಾಗಿರೋ ಕೂಡ ಹಂಗ ಮಾಡೇ ತೀರ್ತೀವ. ಉಳಿದ ಆಸ್ತಿ ಅವನ ಮಗಳಾದಂತ ಸಣ್ಣ ಹುಡುಗಿಗೆ ಹಾಕೊಲ್ಲಕ್ಕ ಆ ಆಸ್ತಿ ಹಾಕಿ ಮುಟ್ಟಬೇಕು. ಉಳ್ಕಾದ್ರೆ ಯಾರಿಗೆ ಸಂಬಂಧ ಇಲ್ಲ ಅನ್ನುವಂಗ ಕೋರ್ಟ್ನಾಗ ರಿಪೋರ್ಟ್ ಬರೆದಿಡ್ತೀವ. ಇದು ಅನ್ಯಾಯ ಆಗೈತೆ ಒಂದ್ ಹುಡುಗಿಗೆ. ಆ ಹುಡುಗಿ ಅಂತದಲ್ಲ ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿನ ಈ ತರ ಮಾಡ್ಯಾನಪ್ಪ ಅಂದ್ರ ಅವ ಹೆಂಡ್ರು ಮಕ್ಕಳು ಅವನ ಅವ್ವ ಅವ ಅಪ್ಪ ತಂಗಿ 4 ಮಂದಿ ಕೂಡಿ ಅವ್ರ ಜೈಲಿಗೆ ಬೀಳ್ಬೇಕು ಮಕ್ಕಳು. ಹಾ, ಅವ್ರ ಆಸ್ತಿ ಐತಲ್ಲ ಆ ಏನ್ ಮೊಮ್ಮಗಳ ಹುಡುಗಿ ಕೊಟ್ಟಳ. ಆ ಹುಡುಗಿ ತಾಯಿಗೆ ಹೆಸರು ಮಾಡಿ ಆ ಹುಡುಗಿ ಅಪ್ಪ ಕಿಡ್ತು. ಹಾ, ಹುಟ್ಟರು ನಾವು ಹುಡಿಯಾಣ ಮಂತ್ ಹೊಂದಿವು. ಎಲ್ಲ ಸಮಾಜ ಅವ್ರು ಕೂಡಿ ಒಕ್ಕಟದಿಂದ ನಮ್ಮ ಊರಿಗೆ ಎಣ್ಣೆ ಬಂದ ಅನ್ಯಾಯ ಆಗೈತಕ್ಕೆ ಚಂದ ನಾವು ನಿರ್ಧಾರ ಮಾಡಿವು. ಎಲ್ಲಿ ಕೋರ್ಟ್ನಾಗ ಅವ್ರು ನ್ಯಾಯ ಇದನ್ನ ನಾವು ಹೇಳ್ತೀವಿ. ಹಾ, ಮುಂದೆ ಈಗ ಸದ್ಯ ಮಮದಾಪುರ ಮಮದಾಪುರ ನಾವು ಹೆಣ್ಣು ಮಗಳನ್ನ ಮಾನಿ ಜಗಳಾಡಿ ಬಂದೇಳು. ಶುಕ್ರವಾರ ದಿನ ಕರ್ಕೊಂಬಂದ್ರಿ, ಶುಕ್ರವಾರ ಕರ್ಕೊಂಬಂದಾನ, ಮಂಗಳವಾರ ದಿನ ಕೊಲೆ ಮಾಡ್ಯಾನ. 4 ಮಂದಿ ಹಿರಿಯರು ಬಂದಿವ್ರು. ಅವ್ರಿಬ್ರು ಆ ತಂದೆ ಮಗ ಇಬ್ರು ಬಂದಾರ್ರಿ. ಕರೆಯಾಕ 6 ಮಂದಿ ಬಂದಾರ. 6 ಮಂದಿ ಬಂದ ಕೆರಂದ ಒಂದು 2 ದಿನ ಬಿಟ್ಟು ಕರ್ಕೊಂಬಂದ್ಕೆಂದ ಶುಕ್ರವಾರ ದಿನ ಕರ್ಕೊಂಬಂದ್ ಮಂಗಳವಾರ ಕೊಲೆ ಮಾಡ್ಯಾನ ನೋಡ್ರಿ. ಅವ್ರು ಯಾರ್ಯಾರು ಮಾಡಿದವ್ರು ಯಾರ್ಯಾರ ಸರ್ ಮಾಡಿ ಅವ್ರ ಮನ್ಯಾನ ಅವ್ರಿ ಅವ್ರ ಮನ್ಯಾನ ಅವರು ಅಪ್ಪ ಮಗ 4 ಮಂದಿ ಹೆಣ್ಣು ಮಕ್ಕಳು. 100 ವರ್ಷನಾಗ ಆಕಿಗೆ ಏನ್ ಬರೇ ಮನ್ಯಾಗ ಕಿರಿಕಿರಿ ಮಾಡ್ಲಾಕತ್ತಿರತ್ರಿ. ಹೆಣ್ಣು ಮಗಳು ಗಂಡ ಮತ್ ಮಾವ ಮತ್ ಜೋರ್ಲೇ ಅಲ್ರಿ ಮಾತಾಡ್ರಿ. ಎಲ್ಲಾ ಹಿಂಗ ನಾ ಹಿರಿಯರು ಬಂದಿವ್ ಒಪ್ಪಿಗೆ ಈಗ ನಾವು ಕಳಿಸಿದ್ದೇವ್ರಿ. ನಾವು ಒಟ್ಟ ಕಳ್ಸ್ಬಾರ್ದಂತ ಮಾಡಿದ್ದೇವ್ರಿ. ನಾವು ಹಿರಿಯರಿಗೆ ಕೊಟ್ಟು ನಾವು ಕಳಿಸಿದ್ದೇವ್ರಿ. ಹಿಂಗೆಲ್ಲಾ ಮೋಸ ಮಾಡ್ಯಾರಿ. ನಮ್ಮ ಗಂಡನ ಮಾಡ್ಯಾನ್ರಿ, ಎಲ್ಲಾರು ಮಾಡ್ಯಾರಿ. ಎಲ್ಲಾರು ಹಿಂಗ ಗಂಡನ ಕೊಡ್ಲಿ ತಗೊಂಡ ಕಡ್ದಾನ್ರಿ. ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಗಂಡ ಅಪ್ಪ ಎಲ್ಲಾರು ಕೂಡಿ ಕೊಲೆ ಮಾಡ್ಯಾರ ಅಂತ ಹೇಳಿ. ಎಲ್ಲಾರು ಕೂಡಿ ಕೊಲೆ ಮಾಡ್ಯಾರ. ಹಿಂಗ ಯಾರಿಗೆ ಇನ್ನೊಂದು ಆಗ್ಬಾರ್ದು ನಮ್ಮಂತ ಪರಿಸ್ಥಿತಿ ರೀ. ಬಾಳ ಅನಾಹುತ ಮಾಡ್ಯಾರ್ರಿ ಅಕ್ಕಿದ. ಏನ್ ಹೇಳಿ ನಾವು ಬಾಳ ಮೋಸ ಮಾಡಿದ್ರಿ. ಅವರು ಅನಾಹುತ ಮಾಡ್ಯಾರ್ರಿ. ಅವರು ಶುಕ್ರವಾರ ಕರ್ಕೊಂಡ್ ಬಂದಾರು, ಮಂಗಳವಾರ ಕೊಲೆ ಮಾಡ್ಯಾರ್ರಿ. ಅವ್ರಿಗೆ ಏನ್ ಹೇಳಿ ನಾವು ಎಲ್ಲ ನಮ್ಗಿಟ್ ಬಾಳ ಐತ್ರಿ. ನಮ್ಗೆ ಬಾಳ ನೇಮಿಕೇಶನ್ ಏನ್ ಬಂದ್ರಿ ಕರೆ ಹಿಂಗ ಏನ್ ತಿನ್ನಿ ಎಂಬುದಾಗ್ಲಿಲ್ರಿ. ಅವಂಗ
ಗಂಡ ಅತ್ತಿಯಲ್ಲಿ ಬಂದ್ರಿ ಕರೆ ನನ್ನ ಗಂಡ ಏನು ಮಾಡುದಿಲ್ಲ ಅವೇನ್ ಕಡಿತಾನ ನೋಡ್ರಿ ಕರೆ ಕಡಿ ಕಡ್ದ್ರಿ.